you so much for coming and joining us on this very special ಗೆಜ್ಜೆ ಪೂಜೆ ಆರ್ ಪ್ರಥಮ ಪ್ರವೇಶ ಪ್ರೋಗ್ರಾಮ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ ವೈಷ್ಣವಿ ನಾಟ್ಯಶಾಲೆಯ ಶಿಷ್ಯರು ಇವರೆಲ್ಲರೂ, ಸ್ಮೃತಿ, ಸಹಾನ, ಪಲ್ಲವಿ, ಇವರು ಶ್ರಾವ್ಯ ಅಂತ, ಆ್ಯಂಡ್ ದಿಸ್ ಇಸ್ ರಿತಿಕಾ ಮತ್ತು ಮನಸ್ವಿನಿ. ಇವರ ಫಸ್ಟ್ ಪ್ರೋಗ್ರಾಮ್, ಇವತ್ತು ಪ್ರಥಮವಾಗಿ ಸ್ಟೇಜ್ ಮೇಲೆ ಬಂದಿದ್ದಾರೆ. ಒಂದೂವರೆ ಎರಡು ಗಂಟೆ ಕಾಲ ಭರತನಾಟ್ಯದ ಕಂಪ್ಲೀಟ್ ಮಾರ್ಗವನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಪುಷ್ಪಾಂಜಲಿಯಿಂದ ಹಿಡಿದು ಗಣೇಶ ಸ್ತುತಿ, ಅಲರಿಪು, ಜತೀಶ್ವರ, ವರ್ಣ ಮತ್ತು ಕನ್ನಡ ದೇವರನಾಮಗಳು, ಪುರಂದರದಾಸನ ರಚನೆಗಳು ಮತ್ತು ತಿಲ್ಲಾನದೊಂದಿಗೆ ಮುರಳೀಕೃಷ್ಣ ಅವರು ಬರೆದಿರುವ ಬೃಂದಾವನಿ ತಿಲ್ಲಾನದೊಂದಿಗೆ ಇವತ್ತು ಪ್ರೋಗ್ರಾಮನ್ನು ಮಾಡಿದ್ದಾರೆ. ಇಲ್ಲಿ ತುಂಬ ಜನ ಬಂದಿದ್ದಾರೆ, ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಈ ಮಕ್ಕಳು ಇನ್ನೂ ಮುಂದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ, ಕರ್ನಾಟಕಕ್ಕೆ ಒಳ್ಳೆ ಕೀರ್ತಿ ತರಲಿ ಅಂತ ನಾನು ಅವರ ಗುರುಗಳಾಗಿ ಅವರಲ್ಲಿ ನಮ್ಮ ಅನುಗ್ರಹ, ನಮ್ಮ ಹಿತೈಷಿಗಳು ಯಾವಾಗಲೂ ಇರುತ್ತೇವೆ. ನೀವು ಕೂಡ ಇವತ್ತು ಬಂದು ಮೀಡಿಯಾದವರು ಯಾವತ್ತೂ ಇಂಥ ಕಲೆಗೆ, ಇಂಥ ನಮ್ಮ ಶಾಸ್ತ್ರೀಯ ನೃತ್ಯ ಹಾಗೂ ಶಾಸ್ತ್ರೀಯ ಕಲೆಗಳಿಗೆ ಪ್ರೋತ್ಸಾಹ ಕೊಡಬೇಕು. ನೀವೆಲ್ಲ ಇಲ್ಲಿ ಬಂದಿರೋದು ನಮಗೆ ತುಂಬ ಸಂತೋಷ. ಇನ್ನೂ ಇಂಥ ಪ್ರೋಗ್ರಾಮ್ಗಳಿಗೆ ಬನ್ನಿ, ನಮಗೆ ಒಳ್ಳೆ ಕತೆ. ನನ್ನ ಹೆಸರು ಮಿಥುನ್ ಶ್ಯಾಮ್ ಅಂತ. ಕಳೆದ 30 ವರ್ಷಗಳಿಂದ ಭರತನಾಟ್ಯವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಹಾಗೂ 24 ವರ್ಷದಿಂದ 1998 ನಮ್ಮ ಶಾಲೆಯನ್ನು, ವೈಷ್ಣವಿ ನಾಟ್ಯಶಾಲೆ ನಡೆಸ್ತಾ ಬಂದಿದ್ದೀನಿ. ಹಲವಾರು ಮಕ್ಕಳ ಗೆಜ್ಜೆ ಪೂಜೆ ನಡೆದಿದೆ. ರಂಗಪ್ರವೇಶ ಈಗಾಗಲೇ 40 ಸ್ಟೂಡೆಂಟ್ಸ್ ರಂಗಪ್ರವೇಶನೂ ನಡೆಸಿದ್ದೀವಿ. ನಮ್ಮ ಬೆಂಗಳೂರಿನ ಪೂರ್ವ ವಲಯದ ಬಾನಸ್ವಾಡಿ ಏರಿಯಾ, ಬಾನಸ್ವಾಡಿ ಆಂಜನೇಯ ದೇವಸ್ಥಾನ ತುಂಬ ಪ್ರಸಿದ್ಧ, ಅದರ ಪಕ್ಕದಲ್ಲೇ ನಮ್ಮ ನೃತ್ಯ ಶಾಲೆ ಇದೆ. ಹಲವಾರು more than 500 ಸ್ಟೂಡೆಂಟ್ಸ್ ಅಲ್ಲಿ ಭರತನಾಟ್ಯ ಕಲಿತಾ ಇದ್ದಾರೆ, ಯೋಗ ಹಾಗೂ ಶಾಸ್ತ್ರೀಯ ಸಂಗೀತ ಕೂಡ ಕಲಿತಾ ಇದ್ದಾರೆ. ದಯವಿಟ್ಟು ಯಾವತ್ತಾದರೂ ಫ್ರೀ ಇರುವಾಗ ನಮ್ಮ ಶಾಲೆಗೂ ಬನ್ನಿ, ಅಲ್ಲಿ ಕೂಡ ನಿಮ್ಮ ಪ್ರೋತ್ಸಾಹ ಖಂಡಿತ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಎಷ್ಟು ಮಕ್ಕಳು ಈಗ ಇದು ಮಾಡ್ತಾ ಕಲಿತಾರೆ? close to 500 ಸ್ಟೂಡೆಂಟ್ಸ್ ಇವಾಗ ನಮ್ಮ ಶಾಲೆಯಲ್ಲಿ ಭರತನಾಟ್ಯವನ್ನು ಕಲಿತಾ ಬಂದಿದ್ದಾರೆ. ವರ್ಷಕ್ಕೆ ವರ್ಷಕ್ಕೆ ಅಟ್ಲೀಸ್ಟ್ 25 ಸ್ಟೂಡೆಂಟ್ಸ್ ಈ ಥರ ಪ್ರೋಗ್ರಾಮ್ ಮಾಡಿ ಗೆಜ್ಜೆ ಪೂಜೆಯನ್ನು ಮಾಡ್ತಾರೆ. ಮತ್ತು ರಂಗಪ್ರವೇಶ ಅಟ್ಲೀಸ್ಟ್ 4-5 ಮಕ್ಕಳು ರಂಗಪ್ರವೇಶ ಕೂಡ ಮಾಡ್ತಾರೆ, ಅದು ಹೈಯರ್ ಲೆವೆಲ್. ಮತ್ತು MAಯಿಂದ ಹಿಡಿದು BA, MA, ಡಾಕ್ಟ್ರೇಟ್ ತನಕ ನಮ್ಮ ಶಾಲೆಯಲ್ಲಿ ಎನ್ಕರೇಜ್ ಮಾಡ್ತೀವಿ, ಮಾಡಬೇಕು ಅಂತ. ಭರತನಾಟ್ಯದಲ್ಲೇ ಇವಾಗ MA ಮಾಡಿರೋರಿದ್ದಾರೆ ಮತ್ತು PhD ಮಾಡ್ತಾ ಇದ್ದಾರೆ. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ IKS ಅಂತಾರೆ, ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್, ಅವುಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಮತ್ತು CCRT ಸ್ಕಾಲರ್ಶಿಪ್ ಮಕ್ಕಳು ತುಂಬ ಜನ ಇದ್ದಾರೆ. ಹೀಗಾಗಿ ನಮ್ಮ ಶಾಲೆಗೆ ಬಂದಿದ್ದು ನಮ್ಗೆ ತುಂಬ ಸಂತೋಷ. ಈಗ ವೈಷ್ಣವಿ ನಾಟ್ಯಶಾಲಾ, ನಾನು ಇಟ್ ವಾಸ್ ಮೈ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಮುಂಚೆ ಕಲಿತಾ ಇದ್ದೆ, ಆಮೇಲೆ ಗ್ಯಾಪ್ ಬಂದು ನಾನು ವೈಷ್ಣವಿ ನಾಟ್ಯಶಾಲೆ ಜಾಯ್ನ್ ಆದದ್ದು. ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ದ್ಯಾಟ್ ಐ ಕ್ಯಾನ್ ಕಂಟಿನ್ಯೂ ಅಂತ ಹೇಳಿ. ಆಮೇಲೆ ಸತತ ತುಂಬ ನಮಗೆ ತರಬೇತಿ ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ನಾವು 1.5 ವರ್ಷದಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 1.5 ಗಂಟೆ ಕಾಲ ಪರ್ಫಾರ್ಮ್ ಮಾಡೋದು ನೋಡೋರಿಗೆ ಸುಲಭ ಅನಿಸ್ಬೋದು, ಆದರೆ ತುಂಬ ತುಂಬ ಎನರ್ಜಿ ಬೇಕಾಗುತ್ತೆ. ಕೊರಿಯೋಗ್ರಫಿ ಬೇರೆ ಥರ, ಬೇರೆ ಲೆವೆಲಿಗೆ ಬೇಕಾಗುತ್ತೆ. ನಮಗೆ ರೆಸ್ಟು ಬೇಕಾಗುತ್ತೆ, ನಮಗೆ ಪರ್ಫಾರ್ಮೆನ್ಸ್ ಮಾಡಬೇಕಂದ್ರೆ ಎಕ್ಸ್ಪ್ರೆಷನ್ಸ್ ಮೇಲೂ ನಾವು ಧ್ಯಾನ ಇಡಬೇಕಾಗುತ್ತೆ. ಇದೆಲ್ಲ ಥರದಲ್ಲಿ ತರಬೇತಿ ನಮಗೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮಗೆ ಎಲ್ಲೂ ಯಾವುದೇ ಥರ ಪ್ರಾಬ್ಲಮ್ ಆಗದ ಹಾಗೆ ಎಲ್ಲ ಆರಾಮಕ್ಕೆ ನಮ್ಮನ್ನೆಲ್ಲ ನಡ್ಸ್ಕೊಂಡು ಹೋಗಿದ್ದಾರೆ. ಅದಕ್ಕೆ ನಾನು ನಮ್ಮ ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆಲ್ಸೋ ಅವರ ಸ್ಟೂಡೆಂಟ್ಸ್ ನಮ್ಮನ್ನು ಫರ್ದರ್ ಟ್ರೈನ್ ಮಾಡೋ ಅವರ ಸೀನಿಯರ್ ಸ್ಟೂಡೆಂಟ್ಸಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾನು ಮಿಥುನ್ ಶ್ಯಾಮ್ ಸರ್ನ ತುಂಬ ಅವ್ರನ್ನ ನಾನು ದೇವಸ್ಥಾನನಲ್ಲಿ ಇಟ್ಟಿದ್ದೀನಿ. ನನ್ನ ಕಲೆನ ಉಪಯೋಗಿಸಿ ಅವರು ನನ್ನಿಂದ ಏನಾಗುತ್ತೋ ಒಳ್ಳೆಯದನ್ನು ಎತ್ತವರೆ. ನಾನು ಅಂದ್ಕೊಂಡಿದ್ದಿಲ್ಲ ನನಗೆ ಗೆಜ್ಜೆ ಪೂಜೆ ಆಗುತ್ತೆ, ನಾನು ಇದು ಮಾಡ್ಬೋದಂತ. ನನ್ನ ಕಲೆ ಹುಡುಕಿ ನನ್ನಿಂದ ಪ್ರೋಗ್ರಾಮ್ ಮಾಡಿಸಿರೋ ನನಗೆ ತುಂಬ ಸಂತೋಷ. ಹಾಗೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ.
ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.